ಚಿಕ್ಕಬಳ್ಳಾಪುರ ಪ್ರೀಮಿಯರ್ ಲೀಗ್ಗೆ ಬ್ಯಾಟ್ ಬಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಂಕಣಗುಂದಿ ಬಳಿ ವಿನಯ್ ಶ್ಯಾಮ್ ಹಾಗೂ ಟಿಪ್ಪು ಫೈಟರ್ಸ್ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಕ್ರೀಡಾಂಗಣದ ಬಳಿ ತೆರಳಿದ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಹಾಗೂ ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ನಂತರ ಮಾತನಾಡಿದ ವಿನಯ್ ಶ್ಯಾಮ್, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಕ್ರಿಕೆಟ್ ತಂಡ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಉತ್ತಮ ತಂಡವಾಗಿ ಬೆಳೆಯಲಿ. ಕ್ರಿಕೆಟ್ ಆಟದಲ್ಲಿ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರನ್ನು ಒಂದುಗೂಡಿಸಿ ಐಕ್ಯತೆ ಮೆರೆಯುವ ಕ್ರೀಡೆಯಾಗಿದೆ ಎಂದರು. ಇವತ್ತು ಟಿಪ್ಪು ಫೈಟರ್ಸ್ ಕ್ರಿಕೆಟ್ ಲೀಗ್ ಅಂತ ದರ್ಗಾ ಮೊಹಲ್ಲಾ ಎಂದ ಒಂದು ಆರ್ಗನೈಸ್ ಆಗಿದೆ. ಸೊ ಅದಕ್ಕೆ ನಮ್ಮನ್ನು ಗೆಸ್ಟಾಗಿ ಇನ್ವೈಟ್ ಮಾಡಿ ಇವತ್ತೇನು ಒಂದು ವರ್ಷ ಹುಡುಗರೆಲ್ಲ ಮನೇಲಿದ್ದು ಆಚೆ ಬಂದು ಇವತ್ತು ಫಸ್ಟು ಕ್ರಿಕೆಟ್ ಲೀಗ್ ಅಂತ ಹೇಳ್ಬೋದು ಚಿಕ್ಕಬಳ್ಳಾಪುರಲ್ಲಿ, ಚಿಕ್ಕಬಳ್ಳಾಪುರ ಟೌನಲ್ಲಿ ಒಂದು ಒಳ್ಳೆ ಪಂದ್ಯಾವಳಿ ನಡೆಸ್ತಾ ಇದ್ದಾರೆ. ಎರಡಿಸಿಂದ ಸುಮಾರು ಹಲವಾರು ಟೀಮು, 26 ನಾನು ಕೇಳ್ಬಂದಂಗೆ 26 ಟೀಮನ್ನು ಪಾರ್ಟಿಸಿಪೇಟ್ ಮಾಡಿ ಇವಾಗ ಸೆಮಿಫೈನಲ್ಸ್ಗೆ ಬಂದು ರೀಚ್ ಆಗಿದ್ದಾರೆ. ಸೊ ಕ್ರಿಕೆಟ್ ಆಟಗಾರರು ಎಲ್ಲರೂ ಕ್ಲೀನಾಗಿ ಆಡಲಿ, ಒಳ್ಳೆ ಸ್ಪೋರ್ಟ್ ಆಡಲಿ, ಗೆಲುವು ಸೋಲು ಸಹಜ ಇರ್ತದೆ ಮ್ಯಾಚಲ್ಲಿ. ಸೊ ಎಲ್ಲರನ್ನೂ ಯುನೈಟ್ ಮಾಡೋದು ಅಂದರೆ ಜಾತಿ ಭೇದ ಭಾವ ಇಲ್ದಿರೋ ಒಂದು ಸ್ಪೋರ್ಟು ಕ್ರಿಕೆಟು. ಸೊ ಆ ಕ್ರಿಕೆಟ್ಗೆ ಒಂದು ಒಳ್ಳೆ ಹೆಸರಿದೆ ದೇಶಾಂತರ ಅಂತ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ್ಗೂ ಒಂದು ಒಳ್ಳೆ ಪ್ಲೇಯರ್ಸು ಮುಂದೆಗೆ ಸ್ಟೇಟ್ ಮಟ್ಟದಲ್ಲಿ ಆಡಬೇಕು ಅನ್ನೋ ಒಂದು ಆಚೆಗೆ ಬರಬೇಕು ಅಂತ ಕೇಳ್ಕೊತ ಇವತ್ತು ಅವ್ರಿಗೆ ಒಳ್ಳೆ ವಿಷಸ್ ಹೇಳ್ತಾ ಇದ್ದೀನಿ. ಒಳ್ಳೆ ಫೀಲಿಂಗ್ ಇದೆ ಸರ್ ಇದು, ಯಾಕಂದರೆ ನಾವು ಸುಮಾರು ವರ್ಷ ಆಯ್ತು ಆಡಿ. ನಾನು ಆ್ಯಕ್ಚುಲ್ಲಾಗಿ ಸ್ಟೇಟ್ ಲೆವೆಲ್ ಫುಟ್ಬಾಲ್ ಪ್ಲೇಯರು, ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್ ನಾನು. ಸೊ ಹಿಂದೆ ಆಡಿದ್ದೀವಿ, ಸುಮಾರು ವರ್ಷ ಗ್ಯಾಪ್ ಆಗಿಬಿಟ್ಟಿದೆ, ವರ್ಕೌಟ್ ಮಾಡ್ತಾಯಿದ್ವಿ ಅದೂ ಇಲ್ಲ ಈ ನಡುವೆ. ಇವತ್ತು ಸುಮಾರು ವರ್ಷ ಆದಮೇಲೆ ಬ್ಯಾಟ್ ಹಿಡ್ದಿದ್ದೀವಿ, ಹಿಡಿದ್ಮೇಲೆ ಒಳ್ಳೆ ಫೀಲಿಂಗ್ ಆಯಿತು ಅವ್ರದಲ್ಲಿ ನಾವು ಒಬ್ಬರು ಅಂತ ನಮ್ಮನ್ನು ಸೇರಿಸ್ಕೊಂಡು. ಸೊ ದಿಸ್ ಇಸ್ ಹಿಂಗೆ ಸ್ಪೋರ್ಟ್ ಅಂದರೆ ಇದೆ, ಯಾವ ಭೇದ ಭಾವ ಇಲ್ದಿರೋ ಯಾರೇ ಇರಲಿ ಎಲ್ಲರನ್ನು ಒಂದಾಗಿ ಮಾಡೋದು ಈ ಸ್ಪೋರ್ಟು. ಸೊ ಇದೇ ರೀತಿ ಒಂದು ಫಿಟ್ನೆಸ್ಸು ಪ್ರತಿಯೊಂದೂ ಮುಂದಕ್ಕೆ ಬರಲಿ ಎಲ್ಲ ಯುವಕರು ಅಂತ ಕೇಳ್ಕೊತೀವಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ ಹಾಗೂ ಅಂಬರೀಶ್ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ಗೆ ಸಾಥ್ ನೀಡಿದರು.